हाय फ्रेंड्स, वेलकम बैक टू सैमथनो क्रियेशन्स। फ्रेंड्स, नानिवत्तु ई मैसूर सिल्क सारीगे ओंदु डिसैन हाकि तोरिस्ता इदीनि। तुंबा सिंपल आगिरो डिसैनु विथौट कुच्चु, एरेड कलर थ्रेड ना सेलेक्ट माडि इट्कोंडिदीनि। ओके फ्रेंड्स, इवाग स्टार्ट माडोण। मोदलनेदागि नानु आरेळे दार तगोंडिदीनि, ई तर गंट कट्कोंडिरोदु, मत्ते नीडल नंबर 10। इदक्के नानु एरेड तर बीड्स ना यूस माड्ता इदीनि। नोडि, ई तर क्रिस्टल बीड्स ಮತ್ತೆ ಚಿಕ್ಕದು ಸ್ಮಾಲ್ ಸೈಜ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಗೋಲ್ಡನ್ ಕಲ್ಲರು। ಮೊದಲನೇದಾಗಿ ಥ್ರೆಡ್ನ ಈ ಥರ ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ನೀಡಲನ್ನು ಫ್ರಂಟಿಂದ ಬ್ಯಾಕಿಗೆ ಈ ಥರ ಪಾಸ್ ಮಾಡಿಕೊಂಡು ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು। ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಷದಲ್ಲಿ, ಎರಡು ಸಲ ಲಾಕ್ ಮಾಡ್ತಿದ್ದೀನಿ ನಾನು ಈ ಥರ। ಲಾಕ್ ಮಾಡಾದಮೇಲೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ, 1 2 3 4 ಈ ಥರ 4 ಚೈನ್ ಹಾಕಿ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು। ಈ ಥರ ಇಲ್ಲಿ ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಈ ಥರ ಇಟ್ಕೊಂಡು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ। ಫಸ್ಟು ಗೋಲ್ಡನ್ ಕಲರ್ ಬೀಡ್ಸು, ನೆಕ್ಸ್ಟು ಕ್ರಿಸ್ಟಲ್ ಬೀಡ್ಸ್, ಮತ್ತು ಇನ್ನೊಂದು ಗೋಲ್ಡನ್ ಕಲರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ। ಈ ಥರ ನೀಡಲಿಗೆ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು। ಇದಾದಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು। ಲಾಕ್ ಮಾಡಾದಮೇಲೆ ಅದನ್ನು ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಈ ಥರ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು। ಲಾಕ್ ಆದಮೇಲೆ ಇವಾಗ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ, 4 ಚೈನ್ನ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು। ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಈ ಥರ ಮೇಲ್ಗಡೆ ಎಳ್ಕೊಂಡು 3 ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ। ಇಲ್ಲಿ ನೀಡಲ್ ಒಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಈ ಥರ ಇನ್ಸರ್ಟ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಇನ್ಸರ್ಟ್ ಆದಮೇಲೆ ಒಂದು ಲಾಕ್, ಲಾಕ್ ಆದಮೇಲೆ ಮತ್ತು ಬಟ್ಟೆಗೆ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು। ಮತ್ತು 4 ಚೈನು, 4 ಚೈನ್ ಆದಮೇಲೆ ಅದನ್ನು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು। ಬಿಗಿನರ್ಸಿಗೆ ಇದು ತುಂಬಾ ಇಂಪಾರ್ಟೆಂಟು, ಕರೆಕ್ಟ್ ಪ್ಲೇಸ್ ಇಲ್ಲಿ ಲಾಕ್ ಮಾಡಲಿಲ್ಲ ಅಂದರೆ ಅದು ಸಿಂಕ್ ಆಗುತ್ತೆ। ಈ ಥರ ಎಲ್ಲ ಮಾಡಿದ್ರೆ ಇಲ್ಲಿ ಈ ಥರ ಸಿಂಕ್ ಆಗುತ್ತೆ ಸರಿ, ಅದಕ್ಕೆ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು। ಬೇಕಿದ್ರೆ ಈ ಥರ ನೀವು ಚೈನ್ ಲೂಸ್ ಇಟ್ಟರೂ ಪರವಾಗಿಲ್ಲ, ಬಟ್ ತುಂಬ ಈ ಥರ ಮಾಡ್ಕೋಬಾರ್ದು, ಕರೆಕ್ಟ್ ಪ್ಲೇಸಿಗೆ ಈ ಥರ ಲಾಕ್ ಮಾಡ್ಕೋಬೇಕು। ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು 3 ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ। ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು। ಲಾಕ್ ಆದಮೇಲೆ ಮತ್ತೆ 4 ಚೈನು, 3 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು। ಫ್ರೆಂಡ್ಸ್, ಇದೇ ಥರ ಕಂಟಿನ್ಯೂ ಆಗುತ್ತೆ, ಇದಾದಮೇಲೆ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು। ಇದೇ ಥರ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು ಲಾಸ್ಟ್ ತನಕನೂ। ಇದು ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ, ಇವಾಗ ಲಾಸ್ಟಲ್ಲಿ ಇದು ಬೀಡ್ಸ್ ಹಾಕಿದ್ಮೇಲೆ 4 ಚೈನ್ ಹಾಕಿದ್ದೀನಿ, 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಂಡಿರೋದು, ಮತ್ತು ಒಂದೆರಡು ಇಲ್ಲ ಒಂದು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು। ಕಟ್ ಮಾಡಿ ಈ ಥರ ಎಳ್ಕೊಂಡ್ರೆ ಆಯಿತು। ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ, ಬೇಸ್ ಲೈನು ಈ ಥರ ಬರುತ್ತೆ। ಸ್ಟಾರ್ಟಿಂಗು ಇಲ್ಲಿ ಲಾಕ್ ಮಾಡ್ಕೊಂಡಿರೋದು ಎರಡು ಸಲ, ಮತ್ತು 4 ಚೈನು, ಮತ್ತು ಈ 3 ಬೀಡ್ಸ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿರೋದು, ಮತ್ತು 4 ಚೈನು, ಇದೇ ಥರ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೋಬೇಕು। ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ।
फ्रेंड्स इवगा सेकेंड स्टेपली स्टार्टिंग लॉक मारिर्तीवल्वा अदे प्लेस गे लॉक मार्कोबेको इली लॉक आद मेले इवगा मूर चैन तगोळ्ता इदीनि तर मूर चैन तगोंडु इल्ली त्रिबल क्रोशा तगोबेको नोडि ई तर नीडल मेले एरडु सल दारन तगोबेको त्रिबल क्रोशा मत्ते इल्ली नालक चैन हाकिर्तीवल्वा आ ग्यापली इतर कंबन हाकोबेकु एरडरल ओंदु मत्ते एरडरल ओंदु मत्ते एरडरल्ली मत्तोंदु इवग ओंदु कंब आगिदे मत्ते नीडल मेले इतर दारन तगोंडु पक्कदल्ली इन्नोंदु कंबन हाकोबेकु एरडरल ओंदु मत्ते एरडरल्ली इन्नोंदु मत्ते एरडरल्ली इन्नोंदु मत्ते त्रिबल क्रोश तगोळ्ता इदीनि ಇನ್ನೊಂದು ಕಂಬನ ಹಾಕ್ತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇವಾಗ ಮೂರು ಕಂಬ ಆಗಿದೆ ಮತ್ತು ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಮತ್ತು ಕಂಬನ ಹಾಕ್ಕೋಬೇಕು ನೀಡಲ್ ಮೇಲೆ ಈ ಥರ ಎರಡು ಸಲ ದಾರನ ತಗೊಂಡು ಈ ಅದೇ ಅದೇ ಸೇಮ್ ಚೈನಿಗೆ ಕಂಬನ ಹಾಕ್ಕೋಬೇಕು ಒಂದು ಕಂಬ ಆಗಿದೆ ಮತ್ತು ಇನ್ನೊಂದು ಕಂಬ ಹಾಕ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಇನ್ನೊಂದು ಮತ್ತು ಇನ್ನೊಂದು ಸಲ ನೀಡಲ್ ಮೇಲೆ ಎರಡು ಸಲ ದಾರನ ತಗೊಂಡು ಕಂಬನ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಇಲ್ಲಿ ಮೂರು ಕಂಬ ಇಲ್ಲಿ ಮೂರು ಕಂಬ ಮತ್ತು ಸೆಂಟ್ರಲ್ಲಿ ಇಷ್ಟು ಗ್ಯಾಪ್ ಬರುತ್ತೆ ನೆಕ್ಸ್ಟು ಇದಾದಮೇಲೆ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಇಲ್ಲಿಂದನೇ ಡೈರೆಕ್ಟು ತ್ರಿಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಆದಮೇಲೆ ಚೈನ್ ಇರುತ್ತಲ್ವ ಇಲ್ಲಿ ಇಲ್ಲಿಗೆ ನಾವು ಕಂಬನ ತಗೋಬೇಕು ಈ ಥರ ದಾರನ ಎಳ್ಕೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಇನ್ನೊಂದು ಮತ್ತೆ ತ್ರಿಬಲ್ ಕ್ರೋಶ ತಗೊಂಡು ಸೇಮ್ ಅದೇ ಥರ ಕಂಬನ ಹಾಕ್ತಾ ಹೋಗಬೇಕು ಎರಡು ಕಂಬ ಆಗಿದೆ ಇವಾಗ ಮೂರು ಕಂಬ ಆಗಿದೆ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ ತಗೊಂಡು ಈ ಥರ ನೀಡಲ್ ಮೇಲೆ ಎರಡು ಸಲ ದಾರನ ಸೇಮ್ ಅದೇ ಚೈನಿಗೆ ಕಂಬನ ಹಾಕ್ಕೋಬೇಕು ಎರಡು ಕಂಬ ಆಗಿದೆ ಇವಾಗ ಮೂರನೇದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಸೆಂಟ್ರಲ್ಲಿ ಮೂರು ಚೈನ್ ಹಾಕಿದ್ವಲ್ವ ಗ್ಯಾಪು ಆ ಕಡೆ ಈ ಕಡೆ ಮೂರು ಮೂರು ಕಂಬ ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಸೇಮ್ ಅದೇ ಥರ ಫಸ್ಟ್ ಮಾಡಿದ್ವಲ್ವ ಎರಡು ಸಲ ನೀಡಲ್ ಮೇಲೆ ದಾರನ ತಗೊಂಡು ಕಂಬನ ಹಾಕ್ಕೋಬೇಕು ತ್ರಿಬಲ್ ಕ್ರೋಶದಲ್ಲಿ ಇವಾಗ ಮೂರು ಕಂಬ ಆಗಿದೆ ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿದ್ಮೇಲೆ ತ್ರಿಬಲ್ ಕ್ರೋಶದಲ್ಲಿ ಮತ್ತೆ ಮೂರು ಚೈನ್ನ ಹಾಕ್ಕೋಬೇಕು ಅದೇ ನಾಲ್ಕು ಚೈನ್ ಗ್ಯಾಪಿಗೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಈ ಥರ ತ್ರಿಬಲ್ ಕ್ರೋಶ ತಗೊಂಡು ನಾಲ್ಕು ಚೈನ್ ಗ್ಯಾಪಿಗೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ ಫ್ರೆಂಡ್ಸ್ ಈ ಥರ
ಬರುತ್ತೆ. ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ. ಮೂರು ಚೈನ್ ಹಾಕಿ ನೆಕ್ಸ್ಟು ಮತ್ತೆ ತ್ರಿಬಲ್ ಕ್ರೋಷ ತಗೊಂಡು ಇಲ್ಲಿಗೆ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಇದೇ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ಪು. ಲಾಸ್ಟ್ ತನಕನೂ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಳ್ಳೋದು. ಮೂರು ಚೈನ್ ಆದಮೇಲೆ ತ್ರಿಬಲ್ ಕ್ರೋಷದಲ್ಲಿ ಮೂರು ಕಂಬ, ಮತ್ತೆ ಮೂರು ಚೈನು, ಮತ್ತೆ ತ್ರಿಬಲ್ ಕ್ರೋಷದಲ್ಲಿ ಮೂರು ಕಂಬ, ಮತ್ತೆ ಈ ಗ್ಯಾಪಲ್ಲಿ ಮೂರು ಚೈನು, ಮತ್ತೆ ತ್ರಿಬಲ್ ಕ್ರೋಷದಲ್ಲಿ ಮೂರು ಕಂಬ ಆದಮೇಲೆ ಮತ್ತೆ ಮೂರು ಚೈನು. ಇದೇ ಥರ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು. ಕಂಪ್ಲೀಟ್ ಆಗಿದೆ. ಇಲ್ಲಿ ನಾಲ್ಕು ಚೈನ್ ಗ್ಯಾಪಿಗೆ ಇಲ್ಲಿ ತ್ರಿಬಲ್ ಕ್ರೋಷದಲ್ಲಿ ಇಲ್ಲಿ ಮೂರು ಕಂಬ, ಮತ್ತು ಸೆಂಟ್ರಲ್ಲಿ ಮೂರು ಚೈನು, ಮತ್ತು ತ್ರಿಬಲ್ ಕ್ರೋಷದಲ್ಲಿ ಮೂರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಥ್ರೆಡ್ನ ಈ ಥರ ಎಳ್ಕೊಂಡ್ರೆ ಆಯಿತು. ನೋಡಿ, ಈ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ಪು. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಥರ್ಡ್ ಸ್ಟೆಪ್ಪು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟು ಡಿಸೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಥರ್ಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರೋ ಥರನೇ ಲಾಕ್ ಮಾಡಿ ತ್ರೀ ಚೈನ್ ಹಾಕ್ಕೋಬೇಕು. ಈ ಥರ ತ್ರೀ ಚೈನ್ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಈ ಥರ ಆರ್ಸ್ನ ಹಾಕ್ಕೋಬೇಕು. ಆರು ಕಂಬನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಬೀಡ್ಸು, ಮತ್ತು ಆರು ಕಂಬ, ಅದಾದಮೇಲೆ ಇಲ್ಲಿ ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮಾತ್ರ ಅದೇ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಆರ್ಸ್ನ ಹಾಕ್ಕೊಳ್ಳೋದು. ನಾನು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇಲ್ಲಿ ಈ ತ್ರೀ ಚೈನ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡಿದೆ. ಇದೇ ಗ್ಯಾಪ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಇಲ್ಲಿಂದ ಡೈರೆಕ್ಟ್ ನಾವು ಕಂಬಗಳನ್ನ ಹಾಕ್ಕೊಂಡು ಆರ್ಸ್ನ ಹಾಕ್ಕೋಬೇಕು. ಇಲ್ಲಿ ಕಂಬ ಇಲ್ಲಿ ಲಾಕ್ ಆದಮೇಲೆ ಡಬಲ್ ಕ್ರೋಷದಲ್ಲಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಈ ಥರ ಕಂಬನ ತಗೋಬೇಕು. ಸ್ವಲ್ಪ ಥ್ರೆಡ್ನ ಈ ಥರ ಟೈಟಾಗಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲೂಸ್ ಬಿಡಬಾರ್ದು, ನೀಟಾಗಿ ಹಾಕ್ತಾ ಹೋಗಬೇಕು ಕಂಬಗಳನ್ನ. ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಈ ಥರ ಆರು ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಇಲ್ಲಿ ಡಬಲ್ ಕ್ರೋಷ ತಗೊಂಡು ಆರು ಕಂಬಗಳನ್ನ ಹಾಕ್ಕೋಬೇಕು. ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಈ ಥರ ಒಟ್ಟಿಗೆ ಹನ್ನೆರಡು ಕಂಬಗಳನ್ನ ಹಾಕ್ತಾ ಹೋಗಬೇಕು. ಹನ್ನೆರಡು ಕಂಬ ಆದಮೇಲೆ ಇಲ್ಲಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಸೆಂಟರ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಸೆಂಟ್ರಿಗೆ ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಅರ್ಚ ಬರುತ್ತೆ. ನೆಕ್ಸ್ಟು ಇಲ್ಲಿ ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟು ಈ ಥರ ಡಬಲ್ ಕ್ರೋಷ ತಗೊಂಡು ಈ ಮೂರು ಚೈನ್ ಗ್ಯಾಪಲ್ಲಿ ನಾವು ಕಂಬನ ಹಾಕ್ತಾ ಹೋಗಬೇಕು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಆರು
ಕಂಬ ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಆರು ಕಂಬನ ತಗೊಳ್ತಾ ಇದ್ದೀನಿ. ಫೈವ್ ಆಗಿದೆ, ಸಿಕ್ಸ್. ಹೀಗೆ ಆರು ಕಂಬ ಆದಮೇಲೆ ಇಲ್ಲಿ ಸೆಂಟರ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಡೈರೆಕ್ಟ್ ಇಲ್ಲಿಂದ ಕಂಬನ ತಗೊಂಡು ಈ ತ್ರೀ ಗ್ಯಾಪ್ ಚೈನಿಗೆ ನಾವು ಆರ್ಶನ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ನಿಮಗೆ ಇಲ್ಲಿ ಕುಚ್ಚು ಬೇಕು ಅಂದರೆ ಇಲ್ಲಿ ಎರಡು ಚೈನ್ ಹಾಕಿ ಇಲ್ಲಿ ಕುಚ್ಚನ್ನ ಕಟ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಇಲ್ಲಿ ಸ್ಪೇಸ್ ಇರುತ್ತೆ, ಇಲ್ಲೇ ಕುಚ್ಚನ್ನ ಕಟ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಇದು ಆರ್ಚ್ನ ಇಲ್ಲಿ ತ್ರಿಬಲ್ ಕೋಶದಲ್ಲಿ ಮೂರು ಕಂಬ ಏನು ಹಾಕಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇವಾಗ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ಥರ. ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಉಳಿದಿರೋ ಥ್ರೆಡ್ನ ಬ್ಯಾಕ್ ಸೈಡು ಈ ಥರ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ಥರ ಬರುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಎಲ್ಲೆಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ ಥ್ರೆಡ್ನ, ಅಲ್ಲಿ ನೋಡಿ ಈ ಥರ ಎಲ್ಲ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಫ್ರೆಂಡ್ಸ್, ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ. ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ಇದು ಡಿಸೈನು. ನೋಡಿ ಬ್ಯಾಕ್ ಸೈಡು ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ. ನಿಮಗೆ ಕುಚ್ಚು ಬೇಕು ಅಂದರೆ ಒಂದು ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಇನ್ಸರ್ಟ್ ಮಾಡ್ಕೋಬೋದು ಇಲ್ಲಿ, ಇಲ್ಲಾಂದರೆ ಬೀಡ್ಸ್ನ ಹ್ಯಾಂಗಿಂಗ್ ಥರನೂ ಹಾಕ್ಕೋಬೋದು. ಕ್ರಿಸ್ಟಲ್ ಬೀಡ್ಸು ಮತ್ತು ಈ ಬೀಡ್ಸ್ನ ಹ್ಯಾಂಗಿಂಗ್ ಥರ ಹಾಕ್ಕೋಬೋದು. ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ವಿಥೌಟ್ ಬೀಡ್ಸ್ ಬೇಕು ಅಂದರೆ ಇಲ್ಲಿ ಬೀಡ್ಸ್ನ ಸ್ಕಿಪ್ ಮಾಡ್ಕೋಬೋದು. ಬೀಡ್ಸ್ ಬದಲಿಗೆ ಇಲ್ಲಿ ನಾಲ್ಕು ಚೈನ್ ಹಾಕ್ಕೋಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು, ತುಂಬಾ ಸೂಟ್ ಆಗ್ತಾ ಇದೆ ಈ ಸ್ಯಾರಿಗೆ. ನಿಮಗಿಷ್ಟ ಆಗಿದ್ರೆ ನೀವು ಒಂದ್ಸಲ ಈ ಡಿಸೈನ್ನ ಹಾಕ್ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.